ಸಾರಾಯಿ ಅಂಗಡಿ ಬಂದ್ ಮಾಡಲು ಗ್ರಾಮ ಪಂಚಾಯಿತಿಗೆ ಮನವಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರ್ಕಿ ಗ್ರಾಮದಲ್ಲಿ ಸುಮಾರು 25 ದಿನಗಳವರೆಗೆ ಮದ್ಯದಂಗಡಿ ತೆರವುಗೊಳಿಸಲು ಸಹಿ ಸಂಗ್ರಹ ಯೋಜನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಗ್ರಾಮದ ಮುಖಂಡರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜುಲೈ 3ನೇ ತಾರೀಕಿನವರೆಗೆ ಸುಮಾರು 15-16 ದಿವಸಗಳ ಕಾಲ ಸಂಬರ್ಗಿ ಗ್ರಾಮದೊಳಗೆ ಯಾವುದೇ ಮದ್ಯದ ವ್ಯಾಪಾರ ನಡೆಯಬಾರದು, ಮದ್ಯದ ಅಂಗಡಿಯನ್ನು ತೆರವುಗೊಳಿಸಬೇಕು ಅಂತ ತಿಳಿದು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಊರಿನ ಪ್ರಮುಖರು ಎಲ್ಲ ಸೇರಿ ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹವನ್ನು ಮಾಡಿದ್ದೇವೆ. ಅದರ ಕಾರಣ ಏನು ಅಂತಂದರೆ ಮದ್ಯದ ಅಂಗಡಿ ಊರಲ್ಲಿ ಇರಬಾರದು ಅಂತನ್ನುವಂಥ ಸಹಿ ಮಾಡಿದಂಥವ್ರ ಸಂಖ್ಯೆ ಸುಮಾರು 2000ಕ್ಕಿಂತ ಜಾಸ್ತಿ ಜನ ಇದನ್ನು ಮದ್ಯದ ಅಂಗಡಿ ಇರಬಾರ್ದು ಅಂತ ಸಹಿ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಹೆಣ್ಮಕ್ಕಳು, ಮಹಿಳೆಯರು, ಮಾತೆಯರು ಎಲ್ಲ ಸೇರಿ ಅವರು ತಮ್ಮ ಕುಟುಂಬದ ಒಂದು ಅಳಲನ್ನು ತೋಡಿಕೊಂಡಿದ್ದಾರೆ. ಅದರ ಪರಿಣಾಮ ಇಡೀ ಗ್ರಾಮಕ್ಕೆ ಆಗ್ತಾ ಇರೋದ್ರಿಂದ ಈ ಮದ್ಯದ ಅಂಗಡಿಗಳನ್ನು ನಮ್ಮ ಊರಿಂದ ಹೊರಗೆ ಹಾಕಬೇಕು, ಇಲ್ಲಿ ಮದ್ಯದ ವ್ಯಾಪಾರ ನಡೀಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ಈ ಒಂದು ಅಭಿಯಾನ ನಡೆದಿದೆ. ಈ ಅಭಿಯಾನಕ್ಕೋಸ್ಕರ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಠರಾವನ್ನು ಹಾಕಬೇಕು ಅಂತನ್ನುವಂಥ ಒಂದು ಮನವಿ ಪತ್ರವನ್ನು ಇವತ್ತಿನ ದಿವಸ ಇಲ್ಲಿ ನಮ್ಮ ಈ ಸಂಬರ್ಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗೈರ್ಹಾಜರಿಯಲ್ಲಿ ಅವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ನಾಯಕ್ ಇವರ ಕೈಯಲ್ಲಿ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೆ ಈ ಮನವಿಯೊಳಗೆ ನಮಗೆ ಒಂದು ಠರಾವ್ ಹಾಕ್ಕೊಡ್ಬೇಕು, ಗ್ರಾಮ ಪಂಚಾಯಿತಿ ವತಿಯಿಂದ ಮದ್ಯದ ಅಂಗಡಿಗಳನ್ನು ತೆರವು ಕೊಳಿಸ್ಬೇಕು ಅಂತ ತಿಳ್ಕೊಂಡು ಒಂದು ಠರಾವನ್ನು ಇದೇ ತಿಂಗಳ 10ನೇ ತಾರೀಕಿನ ಒಳಗಾಗಿ ಹಾಕಿಕೊಡಬೇಕು ಅಂತ ತಿಳ್ಕೊಂಡು ಈ ಮನವಿಯಲ್ಲಿ ನಾವು ಅವರನ್ನು ಮನವಿ ಮಾಡಿಕೊಂಡಿದ್ದೇವೆ. ಆ ಮನವಿಗೆ ತಕ್ಕಂತೆ ಅವರು ನಡ್ಕೊಳ್ತಾರೆ ಅಂತನ್ನುವಂಥ ವಿಶ್ವಾಸದೊಂದಿಗೆ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಸಲ್ಲಿಸ್ಯಾರಲ್ಲ, ಆದಷ್ಟು ಬೇಗ ಈ ಮನವಿಯನ್ನು ನಾವು ಎಲ್ಲರೂ ಕೂಡಿ ಪಂಚಾಯಿತಿ ನಮ್ಮ ಪಿ ಡಿ ಓ ಆಮೇಲೆ ನಷ್ಟು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಆದಷ್ಟು ಬೇಗ ಈ ಠರಾವನ್ನು ಹಾಕ್ಬಿಡೋಕೆ ವ್ಯವಸ್ಥೆ ಮಾಡ್ತೀವಿ. ಸಂಬರಿ ಗ್ರಾಮದಲ್ಲಿ ಮದ್ಯದ ಅಂಗಡಿಯನ್ನು ಇರಬಾರ್ದು, ಅಂಗಡಿಯನ್ನು ಬಂದ್ ಮಾಡಬೇಕಂತ ತಾವೆಲ್ಲ ಇನ್ನು ಸಂಬರಿ ಗ್ರಾಮದಲ್ಲಿ ಜನರ ಸಹಿಯನ್ನು ಸಂಗ್ರಹ ಮಾಡಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀರಾ. ಸೊ ಅದಕ್ಕೆ ತಕ್ಕಂತೆ ನಾವು ಪಂಚಾಯತಿ ವತಿಯಿಂದ ಒಂದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಆ ವಿಷಯವನ್ನು ಚರ್ಚಿಸಿ ಒಂದು ಠರವನ್ನು ಹಾಕಿ ಆ ಠರವು ಪ್ರತಿ ನಿಮಗೆ ಕೊಡುವ ಅವಕಾಶ ಮಾಡಿಕೊಡ್ತೀವಿ ಅಂತ. ಅಂಗಡಿ ಬಂದ್ ಮಾಡಲು ಸುಮಾರು 7,000 ಪುರುಷರು ಹಾಗೂ ಮಹಿಳೆಯರು ಸಹಿ ಮಾಡಿದ್ದು ಕೇವಲ 3 ಜನ ಮಾತ್ರ ಬೇಕು ಎಂದು ಸಹಿ ಮಾಡಿದ್ದಾರೆ. ಆದ್ದರಿಂದ ಗ್ರಾಮದಲ್ಲಿ ಮದ್ಯದಂಗಡಿ ಬೇಡ ಎಂಬುದು ಸಹಿಗಳ ಮೂಲಾಧಾರದಿಂದ ತಿಳಿದು ಬಂದಿದೆ. ಕೂಡಲೇ ಮದ್ಯದಂಗಡಿ ಬಂದ್ ಮಾಡಲು ಠರಾವ್ ಪಾಸ್ ಮಾಡಬೇಕು ಮತ್ತು 10 ದಿನಗಳ ಒಳಗಾಗಿ ಮದ್ಯದಂಗಡಿ ಊರಿಂದ ತೆಗೆಯಬೇಕೆಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಲಕ್ಷ್ಮಣ್ ಕೋಳಿ, M2TV ನ್ಯೂಸ್, ಅಥಣಿ.